ಬೇರೆ ಕಡೆಯಿಂದ ಇಲ್ಲಿ ಹಂಗೆ ಹಾಕ್ಸ್ತದೆ. ಚೆನ್ನಾಗಿದೆ. ಆಕ್ಚುಲಿ ನರ್ಸಿಂಗ್ ಬೇರೆ ಕಡೆ ಇರುತ್ತೆ ಮೇಡಮ್, ಆ ನರ್ಸಿಂಗ್ ವಿತ್ ನರ್ಸಿಂಗ್ ಫೆಸಿಲಿಟಿ ಎಲ್ಲೂ ಪ್ರೊವೈಡ್ ಇಲ್ಲ. ಒಂದು 3-4 ಬೇರೆ ಕಡೆ ವಿಚಾರಿಸ್ದು, ಸೊ ವಿ ಇನ್ಕ್ವೈರ್ 3-4 ಅದರ್ಸ್ ಆಲ್ಸೋ, ಬಟ್ ವಿ ಫೈಂಡ್ ಯು ಓನ್ಲಿ ಇಯರ್ ಮ್ಯಾಮ್. ಆ್ಯಕ್ಚುಲಿ ನರ್ಸಿಂಗ್ ಫೆಸಿಲಿಟಿ 24 hours ನರ್ಸಿಂಗ್ ಫೆಸಿಲಿಟಿ, ದೆನ್ ಬೆಟರ್ ದಿಸ್ ಒನ್ ಆಲ್ಸೋ ಮ್ಯಾಮ್, ಬೆಟರ್ ಸರ್ವಿಸ್ ಆಲ್ಸೋ, ಯು ಆರ್ ಗೆಟಿಂಗ್ ಗುಡ್ ಸರ್ವಿಸ್ ಮ್ಯಾಮ್. ಸೊ ಹೌ ಲಾಂಗ್ ಯು ವಾಂಟ್ ಹರ್ ಟು ಬಿ ಹಿಯರ್? ನಿಯರ್ಲಿ ಆ್ಯಕ್ಚುಲಿ 3 months ಮ್ಯಾಮ್. ಬೆಟ್ರಿ ವೆನ್ ಶಿ ಕ್ಯಾನ್ ಏಬಲ್ ಟು ವಾಕ್ ಬೈ ಅರ್ ಸೆಲ್ಫ್ ಯು ಕ್ಯಾನ್ ನಾಟ್ ಟೇಕ್ ಅರ್ ಹೋಮ್ ಮ್ಯಾಮ್, ಬಟ್ ವಿ ಆರ್ ಹ್ಯಾಪಿ ಟು ಲಿವ್ ಇಯರ್ ಆನ್ ವಿ ಮ್ಯಾಮ್. ನೋ ಪ್ರಾಬ್ಲಮ್, ಯು ಆರ್ ಸ್ಯಾಟಿಸ್ಫೈಡ್? ಸ್ಯಾಟಿಸ್ಫೈಡ್ ಮ್ಯಾಮ್, ಫುಲ್ಲಿ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು. ಫುಲ್ಲಿ ಸ್ಯಾಟಿಸ್ಫೈಡ್ ಹಿಯರ್. ನಾನು ಸುಮಾರು ಕಾಯಿಲೆಗಳಿಂದ ಸಫರ್ ಆಗ್ತಾ ಇದ್ದೆ. ನಾನು ರಾಮಕೃಷ್ಣ ಆಶ್ರಮದ ಡಿವೋಟಿ, ದೀಕ್ಷೆ ತಗೊಂಡ್ಬಿಟ್ಟು ಅವರಲ್ಲಿ ಒಂದು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ನನ್ನ ಕಾಯಿಲೆಗಳೆಲ್ಲ ಏನೇ ಇದ್ರೂ ಅದರ ತೀವ್ರತೆ ನನಗೆ ತಾಕ್ತಾ ಇಲ್ಲ ಈಗ. ಐ ಆಮ್ ವೆರಿ ಹ್ಯಾಪಿ ಇನ್ ಮೈ ಲೈಫ್. ಮತ್ತು ಈ ಒಂದು ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಪ್ರಾಕ್ಟಿಕಲಿ ಪ್ರೂವ್ಡ್ ಇನ್ ಮೈ ಲೈಫ್ ಏನು ಅಸ್ತಮಾ, ಡಯಾಬಿಟಿಸ್, ಥೈರಾಯ್ಡ್, ಸ್ಲಿಪ್ ಡಿಸ್ಕ್ ಮತ್ತು ತೊಂದರೆ ಇದೆ ನರ್ವಸ್ ಸಿಸ್ಟಮಲ್ಲಿ ಕೂಡ, ಬ್ಲಡ್ ಕ್ಲಾಟ್ ಆಗ್ತಾ ಇರುತ್ತೆ ಆಗಾಗ. ಹೀಗೆಲ್ಲ ಇಷ್ಟೆಲ್ಲ ಇದ್ದರು ಐ ಆಮ್ ನಾವು 60 years old. ಆದ್ರೂ ಯಾವ ಯಂಗ್ ಎನರ್ಜೆಟಿಕ್ ಮಾಡ್ಬೋದು ಒಬ್ಬ ರೆಡಿ ಆ ಥರ ಐ ಕ್ಯಾನ್ ಮ್ಯಾನೇಜ್. ಫೆಸಿಲಿಟೀಸ್ ಆ್ಯಂಡ್ ಸಿಸ್ಟರ್ಸ್ ಓವರ್ ಹಿಯರ್, ದಟ್ ಈಸ್ ಟೂ ಗುಡ್, ನೋ ಕಂಪ್ಯಾರಿಸನ್ ಫಾರ್ ದಟ್. ಎಲ್ಲ ಸಿಸ್ಟರ್ಸೂ ಲೈಕ್ ಎ ಬ್ಯೂಟಿಫುಲ್ ಫ್ಲವರ್ಸ್, ಎಲ್ಲ ಈ ಫ್ಲವರ್ಸ್ ಸೇರಿಬಿಟ್ಟು ಒಂದು ಸುಂದರವಾದ ಬೊಕೆ ಆದರೆ ಹೇಗೆ ಎಷ್ಟು ಮನಮೋಹಕವಾಗಿರುತ್ತೋ ಅಷ್ಟೇ ಒಂದು ಸೇವಾ ಮನೋಭಾವ, ತ್ಯಾಗ ಜೀವನ ಎಲ್ಲ ಮಾಡ್ತಾ ಇದ್ದಾರೆ ಮಕ್ಕಳು. ಅವರನ್ನೆಲ್ಲ ನೋಡಿಬಿಟ್ರೆ ನಿಜಕ್ಕೂ ತುಂಬ ಹೃದಯ ತುಂಬಿ ಬರುತ್ತೆ. ಇಂಥ ಒಂದು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಹೇಗೆ ಬೇಕೋ ಅವ್ರು ಅವ್ರ ಲೈಫ್ನ ಎಂಜಾಯ್ ಮಾಡ್ಬೋದು, ಆದರೂ ಕೂಡ ಈ ತ್ಯಾಗ ಜೀವನಕ್ಕೆ ಬಂದುಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ. ಅವರ ಹೆತ್ತ ತಂದೆ ತಾಯಿಗಳು ಎಷ್ಟು ಪುಣ್ಯವಂತರು ಅಂತ ಅನಿಸುತ್ತೆ ನನಗೆ. ಪ್ರತಿ ಎಲ್ಲರಿಗೂ ನೋಡಿದಾಗೆಲ್ಲ ನಾನು ಅವ್ರಿಗೆ ಅದೇ ಹೇಳ್ತೀನಿ, ನಾನು ನಿಜಕ್ಕೂ ನಿಮ್ಮ ತಂದೆ ತಾಯಿ ಪುಣ್ಯ ಮಾಡಿದ್ರು ಹಾಗೆ ಅಂತೇಳಿ. ಹೇಗೇಗೋ ಜೀವನ ಮಾಡ್ಬೋದು, ಹೀಗೂ ಜೀವನ ಮಾಡ್ಬೋದು, ಮತ್ತು ಇನ್ನೂ ಅತ್ಯುತ್ತಮವಾಗೂ ಜೀವನ ಮಾಡ್ಬೋದು ಅನ್ನೋದನ್ನು ಅವರು ತೋರಿಸ್ಕೊಡ್ತಾ ಇದ್ದಾರೆ.